ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಎಸ್ಎಂ ಕೃಷ್ಣ ಮಂಚೇನಹಳ್ಳಿಯಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿದರು. ಮಂಚೇನಹಳ್ಳಿ ತಾಲೂಕು ಆಗಲು ಸುಧಾಕರ್ ಅವರ ಶ್ರಮ ಇದೆ. ಮುಂದೆ ಮಂಚೇನಹಳ್ಳಿ ಗ್ರಾಮ ಅಭಿವೃದ್ಧಿಗೆ ಒತ್ತು ಕೊಡುತ್ತೇವೆ. ಸುಧಾಕರ್ ಪ್ರಯತ್ನದಿಂದ ಮೆಡಿಕಲ್ ಕಾಲೇಜ್ ಬಂದಿದೆ. ಬಡವರಿಗೆ ಉಚಿತ ಸೈಟುಗಳನ್ನು ಕೊಡುವ ಕೆಲಸ ಮಾಡುತ್ತೇವೆ. ಸುಧಾಕರ್ ಅವರನ್ನ ನೀವೆಲ್ಲ ಗೆಲ್ಲಿಸಿ ಅಂತ ಸಿಎಂ ಮತಯಾಚಿಸಿದರು. ಕಾಂಗ್ರೆಸ್ ಜೆಡಿಎಸ್ ಇಬ್ಬರು ಸುಳ್ಳು ಹೇಳಿಕೊಂಡು ಬಂದರು ಅಂತ ಕಿಡಿಕಾರಿದರು. ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಭವಿಷ್ಯ ಸುಧಾಕರ್ ಅವರ ಪರಿಶ್ರಮದಿಂದ ಕೇಂದ್ರ ಸರ್ಕಾರ ಸಹ ಒಪ್ಪಿಗೆಯನ್ನು ಕೊಟ್ಟು ಇಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಡದ ಕೆಲಸ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತಿರುವಂತಹದ್ದು ಡಾಕ್ಟರ್ ಸುಧಾಕರ್ ಅವರ ಸಾಧನೆ. ಸುಮಾರು 3.5-4 ಸಾವಿರ ಜನರಿಗೆ ಸೈಟ್ಗಳನ್ನು ವಿತರಣೆ ಮಾಡುವಂತಹ ಕೆಲಸ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರಲ್ಲಿ ಡಾಕ್ಟರ್ ಸುಧಾಕರ್ ಅವರು ಯಶಸ್ವಿಯಾಗಿದ್ದಾರೆ. ಈಗ ಮಂಚೇನಹಳ್ಳಿ ತಾಲೂಕು 25,000 ಅಂತರದಲ್ಲಿ ನೀವೇ ಕೊಡಬೇಕಾಗುತ್ತೆ, ಆ ಕೆಲಸವನ್ನು ಮಾಡುತ್ತೀರ ವಿಶ್ವಾಸ ಇದೆ. ಈ ತಾಲೂಕಿನ ಅಭಿವೃದ್ಧಿಗೆ ಏನೇನ್ ಬೇಕೋ ಎಲ್ಲ ಕೊಡುಗೆಯನ್ನು ಕೊಡಕ್ಕೆ ನಾನು ಸಿದ್ಧ ಇದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಇರಬೇಕು. ಚುನಾವಣಾ ಪ್ರಚಾರ ಸಭೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಈ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರೇ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದಂಥ ನಾವೆಲ್ಲರೂ ಇಲ್ಲಿ ಮಂಚೇನಹಳ್ಳಿಯಲ್ಲಿ ಸೇರಿದ್ದೇವೆ. ಈ ಚುನಾವಣೆ, ಈ ಉಪಚುನಾವಣೆ ಬರಲಿಕ್ಕೆ ಡಾಕ್ಟರ್ ಸುಧಾಕರ್ ಅವರ ಮಾಡಿದ ತ್ಯಾಗದ ಫಲವಾಗಿ ಇದನ್ನು ಸಹ ನಾವು ಶ್ರೀ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡತಕ್ಕಂಥ ಸೌಭಾಗ್ಯವನ್ನ ನಾವು ಕಾಣ್ತಾ ಇದ್ದೇವೆ. ನಮ್ಮ ವಿರೋಧಗಳು ಕೇಳ್ತಾರೆ ಇವರು ಯಾಕೆ ರಾಜೀನಾಮೆ ಕೊಟ್ಟರು ಹಾಗೆ ಅಂತ ಹೇಳಿ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನ ಈ ರಾಜ್ಯದ ನಾವು ಡಾಕ್ಟರ್ ಸುಧಾಕರ್ ಅವರನ್ನ ರಾಜೀನಾಮೆಗೆ ನಾವು ಪ್ರೋತ್ಸಾಹ ಮಾಡಿದ್ವು. ಅದರಲ್ಲಿ ನಾನು ಕೂಡ ಒಬ್ಬ. ಅದನ್ನು ಬಹಳ ಸಂತೋಷದಿಂದ ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಒಂದು ಅನಿಷ್ಟದಾಯಕವಾದಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಆ ಅನಿಷ್ಟದಾಯಕವಾದಂತಹ ಪರಿಸ್ಥಿತಿ ಏನು ಉದ್ಭವ ಅಂತ ಹೇಳಿದ್ರೆ, ಎರಡು ಪಕ್ಷಗಳು ಯಾರು ವಾಚಾಮ ಗೋಚರವಾಗಿ ಒಬ್ಬರನ್ನೊಬ್ಬರು ದೂಷಣೆ ಮಾಡಿದ್ರು.